ಇವತ್ತಿನ ದಿವಸ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ, ನಮ್ಮ ಜೆ ಡಿ ಎಸ್ ತಾಲೂಕು ಕೋಲಾರ ನಮ್ಮ ಪಕ್ಷಕ್ಕೆ ಒಂದು ಶುಭ ದಿನ. ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನ ತೆರವುಗೊಂಡಿದ್ದು, ಈ ಒಂದು ಸ್ಥಾನಕ್ಕೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಧ್ಯಕ್ಷರ ಸ್ಥಾನದಲ್ಲಿ 8 ಮತಗಳ ಬಹುಮತವನ್ನು ಗಳಿಸಿ ಮಾರ್ಜನಹಳ್ಳಿ ಅಧ್ಯಕ್ಷ ಸ್ಥಾನವನ್ನು ಜೆ ಡಿ ಎಸ್ ಜಯಗಳಿಸಿದೆ. ಅಧ್ಯಕ್ಷರಾಗಿ ಮಾರ್ಜನಹಳ್ಳಿ ಪಂಚಾಯತ್ ಅಧ್ಯಕ್ಷರಾಗಿ ರವಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಈ ಒಂದು ಇದಕ್ಕೂ ಮೊದಲು ನಮ್ಮ ತಾಲೂಕು ಅಧ್ಯಕ್ಷರಾಗಿದ್ದಂಥ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಬಾಬುಮನಿಯವರು ಈ ಒಂದು ಸ್ಥಾನವನ್ನು ಅಲಂಕರಿಸಿದರು. ಅವರು ಈ ಒಂದು ಸ್ಥಾನವನ್ನು ತೆರವುಗೊಳಿಸಿದ ಚುನಾವಣೆಗೆ ಮತ್ತೆ ಮಾರ್ಜನಹಳ್ಳಿ ಪಂಚಾಯತಿಯಲ್ಲಿ ಜೆ ಡಿ ಎಸ್ ಪಕ್ಷ ಆಯ್ಕೆಯಾಗಿದೆ. ಈ ಒಂದು ವಿಜಯವನ್ನು ಮೊದಲ ಬಾರಿಗೆ ಕುಮಾರಣ್ಣವರು ಏನೋ ಒಂದು ಪಂಚರತ್ನ ಕಾರ್ಯಕ್ರಮ ನೆನ್ನೆ ಪೂಜೆ ಆರಂಭಿಸಿದ್ದಾರೆ. ಇದೊಂದು ಮೊದಲ ಜಯ, ಮೊದಲ ಹೆಜ್ಜೆ. ಈ ಒಂದು ಜಯಕ್ಕೆ ಕಾರಣರಾಗಿ ನಾಯಕತ್ವನ ತಗೊಂಡಂಥವರು, ಇದನ್ನೆಲ್ಲ ನಡೆಸಿಕೊಟ್ಟಂಥ ನಮ್ಮ ಮುಂದಿನ ಕೋಲಾರ ಅಭ್ಯರ್ಥಿಗಳಾದಂಥ ಸಿ ಎಂ ಆರ್ ಶ್ರೀನಾಥ್ ಅಣ್ಣವರು ಈ ಒಂದು ಜಯನ ಗಳಿಸ್ಕೊಂಡಿದ್ದಾರೆ. ಇದು ಕೋಲಾರ ತಾಲೂಕಿಗೆ, ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲ ಹೆಜ್ಜೆಯಾಗಿ ಜಯ ಗಳಿಸೋದಕ್ಕೊಂದು ಶುಭ ಸೂಚನೆಯಾಗಿದೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರುಗಳಾಗೂ ಅಲ್ಲಿನ ಯುವ ಮುಖಂಡರು ಕಾರ್ಯಕರ್ತರಿಗೂ ನಾನು ಒಂದು ತಾಲೂಕು ಅಧ್ಯಕ್ಷರು ಜೆ ಡಿ ಎಸ್ ಕೋಲಾರ ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.